ಆಮೇಲೆ ತುಂಬಾ ಹತ್ತಿರದಿಂದ ನೋಡಿದಕ್ಕೆ ಇವತ್ತು ಹೇಳ್ತಿದ್ದೀನಿ, ತುಂಬಾ ಜನದ ಇದು ಯಾರ್ಯಾರು ನೋಡ್ತಾ ಇದ್ದೀರಾ, ಕೇಳಿಸ್ಕೊತಾ ಇದ್ರ, ಇಲ್ಲಿ ಯಾರು ಹೊರಗಡೆ ನೋಡ್ತಾ ಇದ್ದೀರಾ? ಹೌದು, ಅವರಿದ್ದಿದ್ದೇ ಯು ಎಸ್ ಎ, ಅಲ್ಲಿ ಅವ್ರದ್ದೇ ಆದಂತ ಕಂಪ್ನಿಗಳಿತ್ತು. ಇವತ್ತು ನಿಜವಾಗ್ಲೂ ಈ ತರ ಶಾಸಕರು ಯಾರಿಗೂ ಬೇಡ, ನಮಗೂ ಬೇಡ. ನಿಜವಾಗ್ಲೂ ನನಗ್ ಬಂದ್ರೆ ಬೇಡ ಬೇಡಪ್ಪ, ನನ್ನ ಕಂಪ್ನಿ ಚೆನ್ನಾಗಿದೆ ಅಂತ ಔಟ್ ಆಗ್ತಿದ್ರು. ಇರೋ ಸ್ವಲ್ಪ ಏನೋ ಮಾತಾಡ್ತಾ ಇದ್ದೀನಿ, ತಡ್ಕೊಳ್ಳೋದು ಯಾಕೋ ಹಿಂಗ ಆಡ್ತೀಯಾ ನೀನ್ನ. ನೋಡ್ರಿ, ಒಳ್ಳೇದ್ ಮಾತಾಡ್ದಾಗ ಬಂದಿದ್ದಲ್ಲ, ತಡೀಚಿನ ಫ್ಲೋಟ್ ಹೋಗುತ್ತೆ. ಆಮೇಲೆ ಇದೇ ಒಂದು ಒಳ್ಳೆ ಕಂಪ್ನಿ ನನ್ನ ಕೈಯಲ್ಲಿದ್ದಿದ್ರೆ ನಾನು ನಿಜವಾಗ್ಲೂ ಎಮ್ ಎಲ್ ಎ ಆಗಕ್ಕೆ ಬರ್ತಾ ಇರಲ್ಲ ಸ್ವಾಮಿ. ಇವತ್ತು ಆ ಕಂಪ್ನಿನ ಮಾರಿ 8 ಕೋಟಿ ಸಾಲ, ಎಲೆಕ್ಷನ್ ಸಾಲ ತೀರಿಸಿ ಇವತ್ತು ಅದೇ ಕಂಪ್ನಿಲಿ ಕೆಲಸ ಮಾಡ್ತಾವ್ರೆ ಅಂತಂದ್ರೆ ಈ ಥರದ್ದು ಯಾವ ಶಾಸಕನ ಬೇಕು? ಏಯ್, ನಾನೇ ನಂದೇ ಕಂಪ್ನಿ ಇದ್ದಾಗ ಅದು ಯು ಎಸ್ ಅಲ್ಲಿ ಡಾಲರ್ಸ್ ಅಲ್ಲಿ ದುಡಿತಾ ಇದ್ದವನು, ಅದನ್ನ ಮಾರ್ಬಿಟ್ಟು ಬಂದಿಲ್ಲಿ ಆಕ್ಚುಲಿ ಎಲೆಕ್ಷನ್ ಗೆದ್ರೂ ಕೂಡ 8 ಕೋಟಿನ ಎಷ್ಟೋ ಸಾಲ ತೀರಿಸೋದಕ್ಕೆ ಕಂಪ್ನಿ ಯಾಕೆ ಮಾರ್ತಿದ್ದೆ ನಾನು? ದಯವಿಟ್ಟು ಯಾರ್ಯಾರು ಸುಮ್ಮನೆ ಅವ್ರ ಮೇಲೆ ಹೂವಾ ಪೋಹ ಹೇಳ್ತಾರೋ, ದಯವಿಟ್ಟು ಈ ಕಹಿ ಸತ್ಯಗಳನ್ನ ಅರ್ಥ ಮಾಡ್ಕೊಡು. ನೀವೊಂದು ಒಳ್ಳೆ ಕೈಯಲ್ಲಿದ್ದೀರಾ, ಇದೇ ಒಬ್ಬ ಎಮ್ ಎಲ್ ಎ ಆಗಿದ್ರೆ ಆಕಸ್ ಚಪ್ಪಲಿಯಿಂದ ಹಿಡಿದು ಪ್ಯಾಂಟಿಂದ ಹಿಡಿದು ಶರ್ಟಿಂದ ಹಿಡಿದು ಎಲ್ಲ ಮೇಲಿಂದ ಕೆಳಗಡೆವರೆಗೆ ಎಲ್ಲ ಕುಲ್ ಮಿಲಾಯಿಸಿದ್ರು ಒಂದು 8,500 ರೂಪಾಯಿ ಐಟಮ್ ಇಲ್ಲ. ಇಲ್ಲಿ 8,500 ರೂಪಾಯಿ ಐಟಮ್ ಇಲ್ಲ, ನಾನೇ ಹೇಳ್ತೀನಿ. ಇದಕ್ಕೆ ಯಾಕೆ ಎಮ್ ಎಲ್ ಎ ಆಗ್ಬೇಕಾಗಿತ್ತು? ನಾನೇ ಚೆನ್ನಾಗಿದ್ದೀನಪ್ಪ, ಒಳ್ಳೆ ಪ್ಯಾಂಟು ಒಂದು ಟಿ ಶರ್ಟ್ ಹಾಕಿದ್ದೀನಿ, ಹೌದಾ ಅಲ್ಲ? ಅದಕ್ಕೆ ನಾನು ಹೇಳ್ತಾ ಇರೋದು, ಇವತ್ತು ಇರಲ್ಲ ಅಲ್ಲಿ ಕೂತ್ಕೊಂಡು ಕೂಗೋದಲ್ಲ ಕಡಲ ಕೂತಿ, ಸತ್ಯ ತಿಳ್ಕೊ, ಆಮೇಲೆ ಮಾತಾಡಿವಿನಲ್ಲ. ದಯಮಾಡಿ ಅವ್ರ ಬಗ್ಗೆ ಅದು ಇದು ಹೇಳೋರೆಲ್ಲ ಸ್ವಲ್ಪ ಇಲ್ಲಿ ಇಷ್ಟು ಜನ ಕೇಳ್ತಾ ಇದ್ರಲ್ಲ, ಆಮೇಲೆ ನಾನು ಯಾರಿಗೂ ಕಾಕ ಹೊಡೆಯಲ್ಲ ಚಮಚಾಡಲ್ಲ ಸ್ವಾಮಿ. ನನಗೆ ಇಷ್ಟ ಆದರೆ ನಾನು ತುಂಬ ಇಷ್ಟದ ಇರ್ತೀನಿ, ನನಗೆ ಕಷ್ಟ ಆದರೆ ನಾನು ತುಂಬ ದೂರ ಇರ್ತೀನಿ. ಇವತ್ತು ಈ ಪ್ರೋಗ್ರಾಮು ಅವ್ರಿಗೇನು ಆ್ಯಕ್ಚುಲಿ ಇದಾಗಿತ್ತ, ಇದು ಯಾರೋ ನಮ್ಮ ಪ್ರೊಡ್ಯೂಸರ್ ಮಾಡಬೇಕಾಗಿತ್ತು ಕೆಲಸ ಇವೆಲ್ಲ, ನಾನು ಮಾಡ್ತೀನಿ. ನಿಮ್ಮ ಸಿನಿಮಾ ನೋಡಿದ್ವಿ, ತುಂಬ ಖುಷಿ ಆಯ್ತು. ಯಾಕಂದ್ರೆ ಯಾವ ಸಿನಿಮಾದಲ್ಲೂ ಒಂದು ಸಂಘದವ್ರು, ಒಂದು ರೈತರ ಸಂಘದವ್ರು ಈ ಸಿನಿಮಾನ ನೋಡಿ ಮೆಚ್ಚಿ ಬರೋ ಇದಕ್ಕೆ ನಾವು ಆ್ಯಕ್ಚುಲಿ ಒಂದು ಇದು ಕೊಡ್ತೀವಿ ಅಂತ ಒಂದು ಟ್ರಿಬ್ಯೂಟ್ ಕೊಡ್ತೀವಿ ಅಂದಾಗ ನಿಜವಾಗ್ಲೂ ಈ ಚಿತ್ರತಂಡ ಎಲ್ಲರೂ ನಾವು ಚಿರುಗುಣಿಯಾಗಿರ್ಬೇಕು.